नमस्कार नानु पल्लवी विजयपुर जिले सिंदगी तालूकिनल्लि कर्नाटक पंचायत अभिवृद्धि अधिकारी क्षेमाभिवृद्धि संघदिंद पंचायत अधिकारी न्याययुत बेडिके ईडेरिसुवंते प्रतिभटने हम्मिकोंडिद्दु पंचायत अभिवृद्धि अधिकारी वैयक्तिक मत्तु सामाजिक बदुकु कत्तलेय कूपवागिदे इदक्के नम्म इलाखेय हिरिय अधिकारी कारण एंदु अधिकारी आरोपिसिद्दारे। ಸಿಂದಗಿಯಲ್ಲಿ ಕರ್ನಾಟಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ರಾಜ್ಯದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸರ್ಕಾರದ ಪ್ರತಿ ಯೋಜನೆಗಳನ್ನು ಗ್ರಾಮದ ಪ್ರತಿ ಮನೆಗಳಿಗೆ ಹಗಲಿರುಳು ಶ್ರಮಿಸಿ ತಲುಪಿಸುತ್ತಿದ್ದೇವೆ, ಇದರಿಂದ ಗ್ರಾಮೀಣ ಜನರ ಜೀವನ ಮಟ್ಟ ಬದಲಾವಣೆ ಆಗಿರುವುದಕ್ಕೆ ಸಾಕ್ಷಿ ಎಂಬಂತೆ ಇಲಾಖೆಯು 2010 ರಿಂದ ಇಲ್ಲಿಯವರೆಗೆ ತೆಗೆದುಕೊಂಡಿರುವ ಹಲವಾರು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಮತ್ತು ಗೌರವಗಳು ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬದುಕು ಕತ್ತಲೆಯ ಕೋಪವಾಗಿದೆ, ಇದಕ್ಕೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾರಣವಾಗುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಪ್ರಿಯಾಂಕಾ ಕರ್ಗೆ ಅವರಿಗೆ ಮನವಿ ಸಲ್ಲಿಸಲಾಯಿತು। ಮಾನ್ಯರೇ, ವಿಷಯ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಾಗಿ ಇಲಾಖೆಯೊಂದಿಗೆ ಅಸಹಕಾರ ನೀಡುವ ಮೂಲಕ ಪ್ರತಿಭಟನೆಯನ್ನು ಆರಂಭಿಸುವ ಕುರಿತು ಮೇಲ್ಪಾಣಿಸಿದ ವಿಷಯದ ಅನ್ವಯ ರಾಜ್ಯದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸರ್ಕಾರದ ಪ್ರತಿ ಯೋಜನೆಗಳನ್ನು ಗ್ರಾಮ ಪಂಚಾಯಿತಿ ಮನೆಗಳಿಗೆ ಹಗಲಿರುಳು ಶ್ರಮಿಸಿ ತಲುಪಿಸುತ್ತಿದ್ದೇವೆ, ಆದ್ದರಿಂದ ಗ್ರಾಮೀಣ ಜನರ ಜೀವನ ಮಟ್ಟ ಬದಲಾವಣೆ ಆಗಿರುವುದಕ್ಕೆ ಸಾಕ್ಷಿ ಎಂಬಂತೆ ಇಲಾಖೆಯು 2010 ರಿಂದ ಇಲ್ಲಿವರೆಗೆ ತೆಗೆದುಕೊಂಡಿರುವ ಹಲವಾರು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಮತ್ತು ಗೌರವಗಳು ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬದುಕು ಕತ್ತಲೆ ಕೂಪವಾಗಿದೆ, ಅದಕ್ಕೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಾರಣವಾಗಿರುತ್ತಾರೆ। ಅಭಿವೃದ್ಧಿ ಅಧಿಕಾರಿಗಳ ನ್ಯಾಯಯುತ ಬೇಡಿಕೆಗಳಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಸೃಷ್ಟಿಯಾಗಿ 13 ವರ್ಷಗಳು ಕಳೆದರೂ ಸಹ ಒಂದು ನ್ಯಾಯಯುತವಾದ ಜ್ಯೇಷ್ಠತಾ ಪಟ್ಟಿ ಅಂತಿಮಗೊಳಿಸದೇ ಇರುವುದು, ಎರಡನೇದಾಗಿ ರಾಜ್ಯದ ತಾಲೂಕು ಪಂಚಾಯತ್ಗಳಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗಳು ಉದ್ಯೋಗ ಖಾತ್ರಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಹುದ್ದೆಗಳಿಗೆ ಬಡ್ತಿ ನೀಡದೆ ವಿಳಂಬ ಧೋರಣೆ ತೋರುತ್ತಿರುವುದು, ಮೂರನೇದಾಗಿ ರಾಜ್ಯದ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನು ಏಕಕಾಲಕ್ಕೆ ಬಿ ವೃಂದಕ್ಕೆ ಮೇಲ್ದರ್ಜೆ ಏರದೇ ಇರುವುದು, ಈ ಒಂದು ನ್ಯಾಯಯುತ ಬೇಡಿಕೆಯಾಗಿ ಸರ್ ನಾವು ರಾಜ್ಯಾದ್ಯಂತ ಅಸಹಕಾರ ಚಳವಳಿಯನ್ನು ಮಾಡ್ತಿದ್ದೀವಿ ಸರ್। ನಾವು ಇಂದಿನಿಂದ ಯಾವುದೇ ಆನ್ಲೈನ್ ಆಧಾರಿತ ಸೇವೆಗಳನ್ನು ನಿಲ್ಲಿಸ್ತೇವೆ ಸರ್, ಆಮೇಲೆ ನಾವು ಎಲ್ಲ ತಮ್ಮ ಗುರುತಿಂದು ಎಚ್ಚರಿಕೆ ಆಗ್ತಾ ಇದೆ ಸರ್, ಅದಕ್ಕಾಗಿ ದಯವಿಟ್ಟು ತಾವು ಸರ್ಕಾರ ನಿರೋಗ ಸರ್ ಮಾನ್ಯ ಎಲ್ಲ ಕರೆಕ್ಟ್ ಎಕ್ಸಿಟ್ ಆಗೋದಕ್ಕೆ ಅಂತಲ್ಲ ಬೇಡ ಏನದಲ್ಲ ನಿಮ್ದು ಪ್ರಪೋಸಲ್ ಕಳ್ಸೋಣ ನಾವು ಕಳಿಸ್ತೀವಿ, ಬಟ್ ಆನ್ಲೈನ್ನಿಂದ ಕೆಲಸ ಮಾಡಬೇಕು, ಗುರುತಿಂದ ಯಾರು ಎಕ್ಸಿಟ್ ಆಗಬೇಡಿ, ಅದಕ್ಕೇನಲ್ಲ ಸರ್ಕಾರ ಮಟ್ಟಕ್ಕೆ ನಾವು ಗಮನಕ್ಕೆ ತರ್ತೀವಿ, ಆ ರೀತಿ ಬೇಡ ಇದು ಪ್ರಥಮ ಹಂತದ ಇದೆ ಬೇಡಿಕೆ ನಿಮ್ದು ಹೆಜ್ಜೆ ಇದೆ ಮತ್ತೆ ಇದಾಗ ಇದಕ್ಕೆ ಅವ್ರು ಏನಾಗಲಿಲ್ಲ ಮುಂದೆ ನೀವು ಗ್ರಾಮೀಣಾಭಿವೃದ್ಧಿ ಸಚಿವರ ಜೊತೆ ನಾವು ಸಭೆಗಳನ್ನ ಜರುಗಿಸಿದ್ವಿ ಸರ್, ಆಮೇಲೆ ಎರಡನೇ ಹಂತದಲ್ಲಿ ನಾವು 5/9/2023 ಅಲ್ಲಿ ರಾಜ್ಯಮಟ್ಟದಲ್ಲಿ ನಾವು ಸಭೆಯಲ್ಲಿ ಭಾಗವಹಿಸಿದ್ವಿ ಸರ್, ಈ ಎರಡು ಹಂತದಲ್ಲಿ ಸರ್ ಅವರು ಉನ್ನತವಾದ ನಿರ್ಣಯವನ್ನು ತೆಗೆದುಕೊಳ್ಳದೇ ಇರುವುದು ನಮ್ಮ ಒಂದು ಇದ್ರ ಬಗ್ಗೆ ಅವರೇನು ಅಸಡ್ಡೆ ಭಾವನೆ ತೋರುತ್ತೆ ಮತ್ತೆ ವಿಳಂಬ ಧೋರಣೆ ತೋರೋದ್ರಿಂದ ನಮ್ಮ ಬಗ್ಗೆ ಯಾವುದೇ ಕಾಳಜಿ ಇರಲಿಲ್ಲ ಅಂತ ನಮ್ದು ಅನ್ನೋದರ ಕಾರಣಕ್ಕೆ ಸರ್ ನಾವು ಈ ಒಂದು ಹಂತ ಬಂದಿದ್ದೀವಿ ಸರ್। ಸರಿ ಸರಿ, ನಾನು ಆಯ್ತು, ಬಟ್ ಇದೆಲ್ಲ ಮಾಡೋದು ಬೇಡ, ಇವೆಲ್ಲ ನಾವು ಮಾತಾಡ್ತೀನಿ ಬಿಟ್ಟು ಕಳಿಸ್ತೀವಿ, ಬಟ್ ಏನಾದಲ್ಲ ಇಂಪಾರ್ಟೆಂಟ್ ಇದ್ದು ಕೆಲಸ ಮಾಡಿ ಸರ್, ಮೂಲಸೌಕರ್ಯಗಳನ್ನು ನಾವು ಮಾಡ್ತೀವಿ ಸರ್, ನೈರ್ಮಲ್ಯ ಸಂಪರ್ಕ ಸರ್, ವಿಧಿ ದೀಪ ಸರ್, ಸಹಕಾರ ಚಳವಳ ಹೆಂಗೊಂಡ್ರೆ ಈ ರೀತಿ ಉದ್ದೇಶ ಬೇಡಿಕೆಗಳಿಗೆ ಇರಲಿಲ್ಲ ಅಂತ ಅಂದ್ರೆ ಗಮನಕ್ಕೆ ಬರಲ್ಲ ಅಂತ ಹೇಳಿ ಮಾಡ್ತಾ ಇರೋ ಸರ್, ಇಲ್ಲಾಂದ್ರೆ ಗಮನಕ್ಕೆ ಬರಲ್ಲ ಸರ್ ಸ್ಥಗಿತ ಮಾಡ್ತಾರೆ ಅಂತ ಹೇಳ್ತೀನಿ ಅವರಿಗೆ।
ಈಗಾಗಲೇ ರಾಜ್ಯಾದ್ಯಂತ